ಈಗ ರಾಘವೇಂದ್ರ ಅವರು ಈಗಾಗಲೇ 3 ಬಾರಿ ಲೋಕಸಭಾ ಸದಸ್ಯರಾಗಿದ್ದಾರೆ. ಅವರ ಒಂದು ಶಿವಮೊಗ್ಗದ ಲೋಕಸಭಾ ಸದಸ್ಯರಾಗಿ ಉತ್ತಮವಾದಂಥ ಕೆಲಸ ನಿರ್ವಹಣೆ ಮಾಡಿದ್ದಾರೆ. ಈಗಾಗಲೇ JDS ಮತ್ತು BJP ಪಕ್ಷಗಳ ಮೈತ್ರಿಯ ಹೊಂದಾಣಿಕೆ ಏನಿದೆ, ನಾವೆಲ್ಲ ಜೊತೆಗೂಡಿ ಕೆಲಸ ಮಾಡ್ತಾ ಇದ್ದೇವೆ. ಈಗಾಗಲೇ ಭಾಳ ಜನಕ್ಕೆ ಹೊಂದಾಣಿಕೆ ಇದು ಯಾವ ಮಟ್ಟಕ್ಕೆ ಆಗುತ್ತೆ ಅಂತಕ್ಕಂಥದ್ದೇನಿತ್ತು. ಕಾರ್ಯಕರ್ತರ ಮಟ್ಟದಿಂದ ಪ್ರಾರಂಭ ಆಗಿ ನಾಯಕರ ಮಟ್ಟದವರೆಗೂ ಈ ಹೊಂದಾಣಿಕೆ ಅತ್ಯುತ್ತಮವಂಥ ಸುಮಧಾರ ಬಾಂಧ್ಯದಲ್ಲಿ ನಡೀತಾ ಇದೆ. ಇವತ್ತು ರಾಘವೇಂದ್ರ ಅವರ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮಕ್ಕೆ ಏನು ಬಂದಿದ್ದೇವೆ, ಅವರ ಒಂದು ಸಂಪೂರ್ಣ ಯಶಸ್ಸು ದೊರಕಬೇಕು ಅಂತಕ್ಕಂಥ ನಮ್ಮೆಲ್ಲರ ನಿರೀಕ್ಷೆ ಏನಿದೆ, ಜನತೆಯ ನಿರೀಕ್ಷೆಯೂ ಅದೇ ಇದೆ. ಏನಿದೆ ತಪ್ಪೇ, ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಯಾರ ಪರವಾಗಿ ಬೇಕಾದರೂ ಕೆಲಸ ಮಾಡ್ಬೋದು. ಅದರಿಂದ ಇದನ್ನು ಅತಿಯಾಗಿ ನಾವು ಮಹತ್ವ ಏನು ಕೊಡಬೇಕಾಗಿದೆ, ಅವ್ರ ಕರ್ತವ್ಯ ಅವ್ರು ಮಾಡ್ತಿದ್ದಾರೆ. ಅದಕ್ಕೆ ಅದಕ್ಕೆ ಉತ್ತರ ಏನು ಕೊಡೋದು, ಪ್ರತಿಕ್ರಿಯೆ ಕೂಡ ಅಂಥದ್ದೇನಿಲ್ಲ. ಯಾರು ಯಾರಿಗೆ ಬೇಕಾದರೂ ಕೆಲಸ ಮಾಡ್ಬೋದು. ಅದೆಲ್ಲ ನಿಧಾನಕ್ಕೆ ಮಾತಾಡೋಣ, ಬನ್ನಿ, ಟೈಮ್ ಇದೆ. ದೇವೇಗೌಡರು ಹೇಳಲಿಲ್ಲ, ದಾಖಲೆ ಕೇಳಿದ್ರಲ್ಲ, ಅದು 38 ವರ್ಷದ ಕತೆ, 35 ವರ್ಷ ಆಗಿದೆ. ಡಾಕ್ಯುಮೆಂಟ್ ಇನ್ನೂ ಇದೆ, ಆಮೇಲೆ ಚರ್ಚೆ ಮಾಡೋಣ, ಬನ್ನಿ. ಲೇಟಾಯ್ತು. ಮೈತ್ರಿಯ ಒಂದು ಹಿನ್ನೆಲೆ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಭಾರತೀಯ ಜನತಾ ಪಕ್ಷ JDS ಅಭ್ಯರ್ಥಿಗಳು ಗೆಲ್ತಾರೆ. ಏನಿಲ್ಲ, ಪಾಪ ಪ್ರಚಾರ ಮಾಡಿದ್ದಾರೆ. ಅದು ಅಧ್ಯಕ್ಷ ಯಾರು, ಉಪ ಮುಖ್ಯಮಂತ್ರಿಗಳು ಯಾರು ಅಂತಲೇ ಗೊತ್ತಿಲ್ಲ ಅವರಿಗೆ. ಕರ್ನಾಟಕದಲ್ಲಿ ಇನ್ನು ಯಾವ ಪ್ರಚಾರ ಮಾಡೋಗಿದ್ದಾರೆ ತಿಳ್ಕೊಳ್ಳಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.